ಎಲ್ಲರೂ ಕೂಡ ಬೆಳಗಿನ ಶುಭೋದಯಗಳು. ಈಗಾಗಲೇ ಎರಡು ಪಾಠದ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಈಗಾಗಲೇ ಅಪ್ಲೋಡ್ ಮಾಡಲಾಗಿದೆ ನಿಮ್ಮ ಯೂನಿಟ್ ಟೆಸ್ಟ್ ಒಂದರಗಾಗಿ, ಹಾಗೂ ಈಗ ಮೂರನೇ ಪಾಠವನ್ನು ಅರೌಂಡ್ ಮೆಡಿಸಿನಲ್ ಕ್ರೀಪರ್ ಬೈ ಪೂರ್ಣಚಂದ್ರ ತೇಜಸ್ವಿ. ಈ ಒಂದು ಪಾಠದಿಂದ ನಾಲ್ಕು ಅಂಕದ ಪ್ರಶ್ನೆಗಳು ಹಾಗೂ ಆರು ಅಂಕದ ಪ್ರಶ್ನೆಗಳನ್ನು ಇಲ್ಲಿ ಅಪ್ಲೋಡನ್ನು ಮಾಡ್ತಾ ಇದ್ದೇವೆ. ಸುಮಾರು ಮೂರರಿಂದ ನಾಲ್ಕು ಪ್ರಶ್ನೆಗಳನ್ನು ಕೊಡ್ತಾ ಇದ್ದೇನೆ, ಅದರಲ್ಲೇ ನಿಮಗೆ ಎರಡು ಪ್ರಶ್ನೆಗಳು ನಿಮ್ಮ ಪರೀಕ್ಷೆಗೆ ಬರುತ್ತದೆ. ಇಷ್ಟಂತೂ ಗ್ಯಾರಂಟಿನ ನಾನು ನಿಮಗೆ ಕೊಡ್ತೇನೆ. ಬನ್ನಿ ಸರ್, ಈಗ ನಮ್ಮ ಸಮಯವನ್ನು ವ್ಯರ್ಥ ಮಾಡದ ಹಾಗೆ ನಾವು ಈಗ ಇಂಪಾರ್ಟೆಂಟ್ ಕ್ವಶನ್ಸ್ ಕಡೆಗೆ ಹೋಗೋಣ. ವೈ ವಾಸ್ ದಿ ವೈಟ್ ಮ್ಯಾನ್ ರೆಡಿ ಟು ಗಿವ್ ಹಿಸ್ ಎಂಟೈರ್ ಪ್ಲಾಂಟೇಷನ್ ಅಂತ ಇದೆ. ಯಾವ ಕಾರಣಕ್ಕಾಗಿ ವೈಟ್ ಮ್ಯಾನ್ ಓಕೆ ರೆಡಿ ಟು ಗಿವ್ ಹಿಸ್ ಎಂಟೈರ್ ಪ್ಲಾಂಟೇಷನ್, ತನ್ನ ಸಂಪೂರ್ಣವಾದ ಪ್ಲಾಂಟೇಷನನ್ನು ಮಾರನ ಹೆಸರಿಗೆ ಮಾರನಿಗೆ ಕೊಡಲಿಕ್ಕೆ ರೆಡಿ ಇರ್ತಾನೆ, ಯಾವ ಕಾರಣಕ್ಕಾಗಿ ಅಂತ ಆ ಕಥೆಯನ್ನು ಬರೀಬೇಕು. ಯಾವ ಕಥೆ ಅಂತ ಹೇಳಿದರೆ, ಮಾರ ಆಕ್ಸಿಡೆಂಟ್ಲಿ ಕಟ್ ಹೀಸ್ ಹ್ಯಾಂಡ್ ಇದೆ ಅಲ್ವಾ ಸ್ಟೋರಿ, ಅದನ್ನು ತಾವು ಕೂಡ ಬರೀಬೇಕತ್ತೆ. ಬೇಕಿದ್ರೆ ಒಂದೇ ಒಂದು ನಿಮಿಷದಲ್ಲಿ ಆ ಸ್ಟೋರಿಯನ್ನು ಮುಗಿಸ್ತೇನೆ. ಮಾರ ಒಂದು ದಿನ ಏನು ಮಾಡ್ತಾಯಿದ್ದಾರೆ, ಬ್ಯಾಂಬೋ ಶೂಟ್ಸನ್ನು ಕಟ್ ಮಾಡ್ತಾಯಿದ್ದಾನೆ ಎಲ್ಲಿ ಅಂದರೆ ಫಾರೆಸ್ಟಲ್ಲಿ. ಆವಾಗ ಸಡನ್ನಾಗಿ ತನ್ನ ಕೈಯನ್ನು ಕಟ್ ಮಾಡ್ಕೊತಾನೆ, ಆವಾಗ ಸರಿಯಾಗಿ ರಕ್ತ ಸುರಿತಾ ಇರುತ್ತೆ. ಯಾರೋ ಒಬ್ಬರು ಅವರ ಫ್ರೆಂಡು ಅಲ್ಲಿ ದ ಪೀಪಲ್ ಆಫ್ ದಿ ಫಾರೆಸ್ಟ್ ದೇ ಅಲಾರಮ್ಡ್ ದೆಮ್ಸೆಲ್ಫ್ ಆ್ಯಂಡ್ ದೇ ರ್ಯಾನ್ ಟುವರ್ಡ್ಸ್ ಎ ಮಾರ ಟು ಸೇವ್ ಹಿಸ್ ಲೈಫ್. ಸೊ ಒನ್ ಆಫ್ ದೆಮ್ ದೇ ಗೇವ್ ಹಿಸ್ ಲುಂಗಿ ಆ್ಯಂಡ್ ಸಮ್ ಆಫ್ ದೆಮ್ ಹಿಸ್ ಟೋರ್ನ್ ಹಿಸ್ ಲುಂಗಿ ಆ್ಯಂಡ್ ದೇ ಟೈಡ್ ಟು ಹಿಸ್ ವುಂಡೆಡ್ ಪಾರ್ಟ್ ಆ್ಯಂಡ್ ಸಮ್ ಆಫ್ ದೆಮ್ ದೇ ಬ್ರಾಡ್ ದ ಲೀವ್ಸ್ ಲೀಫನ್ನು ಇಟ್ಬಿಟ್ಟು ಅಲ್ಲಿ ಉಂಡ ಪಾರ್ಟನ್ನು ಬ್ಯಾಂಡೇಜ್ ಮಾಡ್ತಾರೆ. ದೆನ್ ದೇ ವೆಂಟ್ ನಿಯರ್ ದಿ ವೈಟ್ ಮ್ಯಾನ್, ಹಿ ವಾಸ್ ಎ ಡಾಕ್ಟರ್ ನಿಯರ್ ದ ಹುಲಿ ಹುಂದಾಲು ಅಂತ ಜಾಗದಲ್ಲಿ ಅವ ಡಾಕ್ಟರ್ ಆಗಿರ್ತಾನೆ, ಹಾಗಾಗಿ ಅವನ ಕಡೆ ಹೋಗ್ತಾರೆ. ವೆನ್ ದ ಡಾಕ್ಟರ್ ಓಪನ್ಡ್ ಹಿಸ್ ಬ್ಯಾಂಡೇಜ್ ಹಿ ವಾಸ್ ವೆರಿ ಶಾಕ್ ಟು ಸಿ ದೆರ್ ವಾಸ್ ನೋ ಏನಂತೀರ, ದೆರ್ ವಾಸ್ ನೋ ಸೈನ್ ಆಫ್ ವುಂಡೆಡ್ ಪಾರ್ಟ್. ಕಟ್ಟಾಗಿರುವ ಅಥವಾ ರಕ್ತ ಬಂದಿರುವ ಜಾಗದಲ್ಲಿ ಯಾವುದೇ ರೀತಿಯಾದಂತಹ ಕಲೆನೇ ಇರಲ್ಲ. ಕಲೆ ಅಂತ ಹೇಳಿದರೆ ಗಾಯ ಆಗಿರುವಂತಹ ಗಾಯವೇ ಇರಲ್ಲ. ಹಾಗಾಗಿ ಅವನು ಏನು ಮಾಡ್ತಾನೆ ಅಂದರೆ, ಆ ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ ಅವನಿಗೆ, ಅವಾಗ ಅವನಿಗೆ ಕರ್ಕೊಂಡೋಗಿ ಹುಡುಕ್ತಾನೆ, ಅಲ್ಲೆಲ್ಲ ಹುಡುಕ್ತಾ ಇರ್ತಾರೆ, ಹುಡುಕ್ತಾರೆ ಕೊಡಲ್ಲ ಅಂದರೆ ಸಿಗಲ್ಲ. ಇಂತಹ ಸ್ಟೋರಿಗೆ ಇದೆ ತಾವುಗಳು ಬರೀರಿ ಸರ್. ಎನಿಹೌ ವಿಡಿಯೋ ಲೆಂತಿ ಆಗುತ್ತೆ, ಕ್ಷಮಿಸಬೇಕು. ವಾಟ್ ಸ್ಟೋರಿ ಡಿ ದ ಮಾರ ನರೇಟ್ ಅಬೌಟ್ ಹಿಸ್ ಅ ಫಾಲನ್ ಟೀತ್, ತನ್ನ ಹಲ್ಲಿನ ಬಗ್ಗೆ. ಓಕೆ, ದ ರೈಟ್ ಸೈಡ್ ಆಫ್ ದ ಟೀತ್ ವರ್ ಫಾಲನ್, ಅವನಿಗೆ ರೈಟ್ ಸೈಡ್ ಹಲ್ಲುಗಳೇ ಇರಲ್ಲ. ಹಾಗಾಗಿ ಅವನು ಪೂರ್ಣಚಂದ್ರ ತೇಜಸ್ವರಿಗೆ ಒಂದು ಸುಂದರವಾದ ಕಥೆಯನ್ನು ನಿರೂಪಣೆಯನ್ನು ಮಾಡ್ತಾನೆ, ಅದನ್ನು ಬರೀರಿ ಸರ್. ಓಕೆ, ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳು. ಇದೇ ರೀತಿಗೆ ಮುಂದಿನ ದಿನದಲ್ಲಿ ತಮ್ಮ ನಿಮ್ಮ ಹಾಗೂ ತಮ್ಮ ಏನಂತೀರ ಸಹಕಾರ ಇರಬೇಕು, ಪ್ರೀತಿ ಇರಬೇಕು ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ, ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೆ ವಿಡಿಯೋಸ್ಗಳನ್ನು ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಏನು ಸರ್ ಇಷ್ಟು ಫಾಸ್ಟಾಗಿ ಮುಗಿಸ್ತಾ ಇದ್ದೀರಾ? ಟೈಮ್ ಇಲ್ಲಪ್ಪ, ಸೆಕೆಂಡ್ ಇಯರ್ನವರು ನಮ್ದು ಹಾಕಿ ಅಂತ ಕುಂತಿದ್ದವ್ರೆ, ಫಸ್ಟ್ ಇಯರ್ನವರು ನಮ್ದು ಹಾಕಿ ಅಂತ ಎಲ್ಲರದ್ದು ಹಾಕ್ತಾಯಿದ್ದೀನಿ. ಹೌ ವಾಸ್ ಕೃಷ್ಣ ಕ್ಯೂರ್ಡ್ ಆಫ್ ಈಸ್ ಇಲ್ನೆಸ್ ಅಂತ ಇದೆ. ಕೃಷ್ಣನಿಗೆ ಒಂದು ರೋಗ ಬಂದಿರುತ್ತೆ, ಅದು ಯಾವುದು ಅಂದರೆ ಪೈಲ್ಸ್ ರೋಗ ಬಂದಿರುತ್ತೆ. ಹಾಗಾಗಿ ಕೃಷ್ಣ ಯಾವ ರೀತಿಯಾಗಿ ಅದನ್ನು ಕ್ಯೂರ್ ಮಾಡ್ಕೊತಾನೆ ಅದರ ಬಗ್ಗೆ ಬರೀರಿ ಅಂತ. ಲಾಸ್ಟ್ ಸ್ಟೋರಿ ಆಫ್ ದಿ ಚಾಪ್ಟರ್, ಚಾಪ್ಟರಿನ ಕೊನೆಯ ಪೇಜೇ, ಕೊನೆಯ ಹಿಂದೆ ಮುಂದೆ ಇರುವ ಎರಡು ಪೇಜ್ಗಳು ಅದಕ್ಕೆ ಉತ್ತರ ಸರ್. ಭಾಳ ಚೆನ್ನಾಗಿದೆ ಕೃಷ್ಣನ ಬಗ್ಗೆ. ಇವಾಗ ಆಟೋ ರಿಕ್ಷಾ ಡ್ರೈವರ್ ಆಗಿರ್ತಾನೆ, ಪಾಪ ಅವನಿಗೆ ಪೈಲ್ಸ್ ಬಂದಿರುತ್ತೆ, ದುಡ್ಡಿರಲ್ಲ, ಬಡವಾಗಿರ್ತಾನೆ, ಪ್ಯೂರ್ ಓಕೆ ಕಂಡೀಷನ್ ಸರಿರ. ಹಾಗಾಗಿ ಆ ಒಂದು ಕಥೆಯನ್ನು ಕೇಳ್ಬೋದು. ಇದರಲ್ಲಿ ಸುಮಾರು ಮೂರರಲ್ಲಿ ನಿಮಗೆ ಎರಡು ಕಥೆಗಳು ಬರೋದು ಅಂತೂ ಗ್ಯಾರಂಟಿ. ಇಷ್ಟು ನಾಲ್ಕು ಅಂಕಕ್ಕೆ ಬರದೆ ಅಥವಾ ಯಾವುದಾದ್ರು ಒಂದು ತೆಗೆದು ಆರು ಅಂಕಕ್ಕೆ ಹಾಕುವ ಸಾಧ್ಯತೆಗಳಿದೆ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ.